ಜಾತ್ರೆ ನಿಮಿತ್ತವಾಗಿ ಬೈಕ್ ರ್ಯಾಲಿಯನ್ನು ನಾವು ಚಿತ್ತಾಪುರ ಮಂಡಲದಲ್ಲಿ ಹಮ್ಮಿಕೊಂಡಿದ್ದೇವೆ ಜೊತೆಗೆ ಈ ಗ್ರಾಮೀಣ ಭಾಗದಲ್ಲಿ ಸಾಧನೆಯನ್ನು ಗೈದಂತ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಭಾರತೀಯ ಜನತಾ ಪಾರ್ಟಿ ಚಿತ್ತಾಪುರ ಮಂಡಲದ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇಂದು ನಾವು ಸನ್ಮಾನ ಮಾಡುತ್ತಿರುವಂತ ಈ ಕಿಶೋರರಲ್ಲಿ ಶ್ರೀ ಕಾಳಪ್ಪ ಹಂಪಣ್ಣ ಪಂಚಾಳ ತರಕಸ್ಪೇಟ್ ವಿಶೇಷ ಏನಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿ 625 ರಲ್ಲಿ 612 ಅಂಕಗಳನ್ನು ತೆಗೆದರ ಮೂಲಕ ನಾವೆಲ್ಲ ಯಾವುದೇ ಒಂದು ಕಾನ್ವೆಂಟ್ ಸ್ಕೂಲಿಗೆ ಕೂಡ ನಾವು ಹಿಂದೆ ಇಲ್ಲ ನಾವು ಸರ್ಕಾರಿ ಶಾಲೆಯಲ್ಲಿ ಕೂಡ ಸಾಧನೆ ಗೈಯಕ್ಕೆ ಹಲವಾರು ಅವಕಾಶಗಳಿವೆ ಅಂತ ಸಾಧನೆ ಮಾಡಿ ತೋರಿಸಿಕೊಟ್ಟಂತ ಯುವಕನಿಗೆ ಇವತ್ತು ಸನ್ಮಾನ ಗೈತಾ ಇದ್ದೇವೆ ಅದೇ ರೀತಿಯಾಗಿ ಕುಮಾರಿ ಶ್ರೇಯ ಮಲ್ಲಿಕಾರ್ಜುನ ರೆಡ್ಡಿ ಇಜ್ಜ ಇವರು ಕೂಡ 623 ಅಂಕಗಳ ಮೂಲಕ ತಾಲೂಕಿಗೆ ಕೀರ್ತಿಯನ್ನು ತಂದಿರ್ತಾರೆ ಜೊತೆಗೆ ಶ್ವೇತಾ ಬಸಲಿಂಗಪ್ಪ ಸಜ್ಜನ್ ಇವರು ಕೂಡ 619 ಅಂಕಗಳನ್ನು ಪಡೆಯುವುದರ ಮೂಲಕ ಚಿತ್ತಾಪುರನ ಕೀರ್ತಿಯನ್ನು ಹೆಮ್ಮೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳ್ತಾ ಈ ಸಾಧಕರಿಗೆ ಇವತ್ತು ನಮ್ಮ ಮಧ್ಯೆ ಇರತಕ್ಕಂಥ ಹಿರಿಯರ ಸ್ವಲ್ಪ ವೈಡರ್ ಎಲ್ಲ ಫಸ್ಟ್ ಬಂದು ನಾವು ತಲುಪ ಹಂಗೆ ತಗೊಂಡ್ರೆ ಹಂಗೆ ತಗೋ ಇಲ್ಲೇ ತಂದು ಸನ್ಮಾನ ಮಾಡ್ತೀವಿ ಯುವ ಮೋರ್ಚಾದ ಅಧ್ಯಕ್ಷರು ಆತ್ಮೇಯರಾದಂಥ ಶಿವಕುಮಾರ್ಜಿ ಅವರೇ ನಮ್ಮ ಪಾರ್ಟಿಯ ಹಿರಿಯರಾದಂಥ ಅಂಬಾರಾಯ್ ಅಶ್ವಿ ಅವರೇ ನಾಗರಾಜ್ ಹುಗಾರ್ ಅವರೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಯುವ ಮೋರ್ಚಾದ ಕಡೆಯಿಂದ ರಾಷ್ಟ್ರೀಯ ಬಿಜೆಪಿಯ ಪಕ್ಷದ ಯೋಜನೆಯಂತೆ ಇವತ್ತು ವಿಕಾಸ ತೀರ್ಥ ಯಾತ್ರೆ ಬೈಕ್ ರ್ಯಾಲಿಯನ್ನು ಇವತ್ತು ಆರಂಭವನ್ನು ಮಾಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಈ ರೀತಿಯ ಯಾತ್ರೆಗಳು ನಡೀತಾ ಇದೆ ಈಗ ತಾನೇ ಶಿಕ್ಷಣದ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಭ್ಯಾಸವನ್ನು ಮಾಡಿ ನಮ್ಮ ಈ ಚಿತ್ತಾಪುರ ಭಾಗಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ಮಕ್ಕಳಿಗೆ ಇವತ್ತು ಯುವ ಮೋರ್ಚಾದ ಘಟಕದ ಕಡೆಯಿಂದ ಆಗಿದೆ ಬಹುಶಃ 8 ವರ್ಷದ ಸಾಧನೆ ಇವತ್ತು ತನ್ನ ಸ್ವಂತ ಶಕ್ತಿಯ ಮೇಲೆ ಪ್ರಖರ ರಾಷ್ಟ್ರವಾದದ ಚಿಂತನೆಯನ್ನು ಇಟ್ಕೊಂಡು ಆರಂಭ ಆದಂಥ ಭಾರತೀಯ ಜನಸಂಘದಿಂದ ಭಾರತೀಯ ಜನತಾ ಪಾರ್ಟಿಯವರೆಗೆ ಯಾತ್ರೆ ಇಡೀ ದೇಶದ ಜನರ ಮನಸ್ಸನ್ನು ಗೆದ್ದು ಜನರ ಕಾರ್ಯದ ಮುಖಾಂತರ ಕಾಣಿ ಹಿಡಿಯೋ ಮುಖಾಂತರ ರಾಜ್ಯದಲ್ಲಿಯೂ ಕೂಡ ಅನೇಕ ರಾಜ್ಯಗಳಲ್ಲಿಯೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಬಹುಶಃ 8 ವರ್ಷದ ಸಾಧನೆಯನ್ನು ಕೇವಲ ಸ್ವಲ್ಪ ಸಮಯದಲ್ಲಿ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ ಒಂದೆರಡು ಉದಾಹರಣೆಗಳನ್ನು ಹೇಳ್ತೀನಿ ನಾನು ನಮ್ಮೆಲ್ಲರಿಗೆ ಗೊತ್ತಿದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀತಾ ಇದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀಬೇಕಾದ್ರೆ ಅಲ್ಲಿ ಅಭ್ಯಾಸಕ್ಕೆ ಹೋಗಿ ಅಲ್ಲಿ ಅಭ್ಯಾಸಕ್ಕೆ ಹೋದಂತಹ ಅನೇಕ ವಿದ್ಯಾರ್ಥಿಗಳನ್ನ ಜೀವಗಳನ್ನು ಉಳಿಸಿ ವಾಪಸ್ ತರುವಂತಹ ಕೆಲಸಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಆಪರೇಷನ್ ಗಂಗಾ ಮುಖಾಂತರ ಸುಮಾರು 19,000ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳನ್ನ ನಮ್ಮ ದೇಶಕ್ಕೆ ವಾಪಸ್ ಸುರಕ್ಷಿತವಾಗಿ ಅಷ್ಟೇ ಅಲ್ಲ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ತನ್ನ ಪಾರ್ಥಿವ ಶರೀರಿಗೂ ಶರೀರಕ್ಕೂ ಕೂಡ ಮುಕ್ತಿ ಕೊಡುವಂತಹ ನಂಬಿಕೆ ನಮ್ಮ ದೇಶದಿದೆ ಅದಕ್ಕೋಸ್ಕರ ದಾರಿಯಲ್ಲಿ ನಮ್ಮ ದೇಶದ ಯುವಕ ವಿದ್ಯಾರ್ಥಿ ನಿಂತ್ಕೊಂಡಿದ್ದ ಅವನ ಪಾರ್ಥಿವ ಶರೀರವನ್ನು ಕೂಡ ಭಾರತಕ್ಕೆ ತಂದು ಇಲ್ಲಿ ವಿಧಿವತ್ತಾಗಿ ಅದಕ್ಕೆ ಶವ ಸಂಸ್ಕಾರ ಮಾಡುವಂತಹ ಒಂದು ಅವಕಾಶವನ್ನು ಈ ಸಂದರ್ಭದಲ್ಲಿ ಆ ಭಾಗದಿಂದ ಅನೇಕ ದೇಶದ ಜನ ಯುಕ್ರೇನ್ನಿಂದ ಹೊರಗಡೆ ಹೋಗಬೇಕಾಗ್ತದೆ ನಾವು ಸುರಕ್ಷಿತವಾಗಿ ಯುಕ್ರೇನ್ನಿಂದ ಹೊರಗಡೆ ಹೋಗಬೇಕಾದ್ರೆ ಯಾವುದೇ ದೇಶದ ಜನ ಇರ್ಬೋದು
ನಿರಂಕುಶವಾಗಿ ಒಂದೇ ಒಂದು ಧ್ವಜ ಕಾಣ್ತಾ ಇತ್ತು ಅದು ಭಾರತದ ಗಿರಿವರ್ಣ ಧ್ವಜ ಪಕ್ಕದ ಪಾಕಿಸ್ತಾನ ಪಕ್ಕದ ಪಾಕಿಸ್ತಾನ ವಿದ್ಯಾರ್ಥಿಗಳು ಕೂಡ ಹೇಳಿದ್ದಾರೆ ನಮಗೆ ಇವತ್ತು ಭಾರತದ ಮೇಲೆ ಗರ್ವ ಇದೆ ಆ ಭಾರತದ ಧ್ವಜವನ್ನು ಹಿಡಿದುಕೊಂಡು ನಾವು ಬರಬೇಕಾದ್ರೆ